ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಈಸಿಯಾಗಿ ಟೇಸ್ಟಿಯಾಗಿ ಮನೇಲಿ ಮ್ಯಾಂಗೋ ಮಿಲ್ಕ್ ಶೇಕನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಮ್ಯಾಂಗೋ, ಒಂದು ಮಾವಿನ ಹಣ್ಣು, ಎರಡು ಸ್ಪೂನಷ್ಟು ಸಕ್ಕರೆ ಮತ್ತು ವೆನಿಲ್ಲಾ ಐಸ್ ಕ್ರೀಮನ್ನು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಆರಾಮಾಗಿ ಸಿಗುತ್ತೆ ನಿಯರೆಸ್ಟ್ ಶಾಪಲ್ಲಿ, ಒಂದು 10 ರುಪೀಸಿಗೆಲ್ಲ. ಸಿಗಲಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಹಾಕಿದರೆ ಮಾತ್ರ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇವಾಗ ಮಾವಿನ ಹಣ್ಣನ್ನು ನೋಡಿ, ಚೆನ್ನಾಗಿ ಸಿಪ್ಪೆನ ತೆಗೆದು ಇದ್ರ ಒಳಗಡೆ ಇರೋ ಹಣ್ಣನ್ನು ನಾವು ತಗೊಳ್ಬೇಕಾಗುತ್ತೆ. ನೋಡಿ, ನಾನು ಈ ಥರ ಮಾಡಿ ತಗೊಳ್ತಾ ಇದ್ದೀನಿ. ಈ ಥರನೂ ಮಾಡಿ ತಗೊಳ್ಬೋದು, ಮತ್ತು ಏನಂದರೆ ಸ್ಪೂನಿಂದನಾದರೂ ತೊಗೊಳ್ಬೋದು. ಒಟ್ಟು ಏನಾದರೂ ಆಗಲಿ ಸಿಪ್ಪೆನ ತೆಗೆದು ಇದ್ರ ಒಳಗಡೆ ಇರೋ ಹಣ್ಣನ್ನು, ಅಂದರೆ ಪಲ್ಪನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ನಾನು ಸ್ಪೂನಿಂದನೂ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ಪೂನನ್ನು ತೊಗೊಂಡು ನೋಡಿಲಿ, ಇದರೊಳಗಡೆ ಇರೋ ಹಣ್ಣನ್ನು ನೋಡಿಲಿ, ಈ ಥರ ತೆಗೆದ್ರೆ ಆಯಿತು. ಎರಡೂ ನಾವು ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ನೋಡಿ, ತುಂಬ ವೆರೈಟಿಯಾಗಿ ನಾವು ಏನಂದರೆ ರೆಸಿಪಿನ ಮಾಡ್ಬೋದು, ಜ್ಯೂಸಸ್ಸನ್ನು ಮಾಡ್ಬೋದು. ಇದರಿಂದ ಮಿಲ್ಕ್ ಶೇಕ್ ಅಷ್ಟೇ ಅಲ್ಲದೆ ಲಸ್ಸಿ ಕೂಡ ಮಾಡ್ಕೋಬೋದು, ಜ್ಯೂಸನ್ನು ಮಾಡ್ಕೊಳ್ಬೋದು. ವೆರೈಟಿಯಾಗಿ ನಾವು ಮ್ಯಾಂಗೋನಲ್ಲಿ ರೆಸಿಪಿನ ಮಾಡ್ಬೋದು. ನೋಡಿ, ಇವಾಗ ಹಣ್ಣನ್ನು ಇಲ್ಲೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ವೆನಿಲಾ ಐಸ್ ಕ್ರೀಮನ್ನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡ್ಬೋದು. ವೆನಿಲ್ಲ ಅಂತಲೇ ಇಲ್ಲ, ಯಾವುದಾದ್ರೂ ನೀವು ಐಸ್ ಕ್ರೀಮನ್ನು ಹಾಕ್ಕೊಳ್ಬೋದು. ಇವಾಗ ನೋಡಿ, ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಸ್ವೀಟು ನಿಮಗೆ ಎಷ್ಟು ಬೇಕು ನೋಡಿಕೊಂಡು. ಇವಾಗ ಒಂದು ಅಂದರೆ ಟೀ ಲೋಟದಲ್ಲಿ ನಾನು ಒಂದು ಅಂದರೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ತೋರಿಸಲಿಲ್ಲ ಫ್ರೆಂಡ್ಸ್, ನಾನು ನೆನಪಾಗ್ಬಿಟ್ಟಿದ್ದೆ. ಹಾಗಾಗಿ ಒಂದು ಟೀ ಕಪ್ಪಿಂದ ನಾವು ಹಾಲನ್ನು ಹಾಕ್ಕೊಂಡು ಮಿಕ್ಸರ್ ಮಾಡಿಕೊಂಡು ಬರಬೇಕು. ನೋಡಿಲಿ, ಇಷ್ಟು ಗಟ್ಟಿಯಾದರೆ ಚೆನ್ನಾಗಿರುತ್ತೆ. ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಂದರೂ ಮಾಡ್ಕೊಳ್ಬೋದು, ಸ್ವಲ್ಪ ಹಾಲನ್ನು ಅಥವಾ ಕೋಲ್ಡ್ ನೀರನ್ನು ಹಾಕಿ. ಇವಾಗ ನೋಡಿ, ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನಿಗಂತ ನೋಡಿ, ಒಂದು 4 ಬಾದಾಮಿನ ಮೊನ್ನೆ ನಾನು ಮೀಶೋದಲ್ಲಿ ತೊಗೊಂಡಿದ್ನಲ್ರಿ, ಈ ಕ್ರಷರಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ನೋಡಿಲಿ, ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ನಮಗೆ ರೆಸಿಪಿನ ಮಾಡುವಾಗೆಲ್ಲ ನೋಡಿ ಆರಾಮಾಗಿ ಕ್ರಷ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಾವು ತುಂಬ ಏನಂದರೆ ಚಾಕುವಿನಿಂದನೋ ಅಥವಾ ಈ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಕ್ರಷ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿಲಿ, ಇದ್ರ ಮೇಲ್ಗಡೆ ಸ್ವಲ್ಪ ನೋಡಿ ಚೆನ್ನಾಗಿ ಡೆಕೋರೇಟ್ ಮಾಡೋಕ್ಕೆ ಚೆನ್ನಾಗಿಯೂ ಕಾಣಿಸುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ನಾವು ಮಿಲ್ಕ್ ಶೇಕ್ ಅಷ್ಟೇ ಅಲ್ಲದೆ ಲಸ್ಸಿ ಮತ್ತು ಜ್ಯೂಸನ್ನು ಮಾಡ್ಕೋಬೋದು. ಅದು ರೆಸಿಪಿ ಬೇಕಂದರೂ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಬೇಕಿದ್ರೆ ನನಗೆ ಕಮೆಂಟಲ್ಲಿ ಬರೀ ತಿಳಿಸಿ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬಲ್ದೆ. ನಾವು ಹೊರಗಡೆ ತಿನ್ನೋದ್ರಿಂದ ತುಂಬ ಕಾಸ್ಟ್ಲಿಯಾಗಿ ಬೀಳುತ್ತೆ, ಹಾಗಾಗಿ ನಾವು ಆರಾಮಾಗಿ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೀ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.